हाय फ्रेंड्स, वेलकम बैक टू माय चैनल। फ्रेंड्स एल्लरू हेगिद्दीरा, चेन्नागिद्दीरा अंत तिळ्कोंडिद्दीनि। नानू कूड चेन्नागिद्दीनि फ्रेंड्स। इवत्तिन वीडियो एनु अंद्रे सिंपल आगि ईजी आगि टमाटो भातन याव रीति माडोदु अंत हेळि नोडिकोंडु बरोण। बन्नि इवाग इल्लि अक्किन नानु एरडु लोट अक्किन नेनेसि इट्कोंडिद्दीनि। स्वल्प माड्तीवि अन्नोदक्किंत मुंचेने नेनेकोंड्रे चेन्नागिरुत्ते। नानु सारी एरडु लोट अल्ल, एरडूवरे लोटन इल्लि ಇನ್ನೇನು ತಗೊಂಡಿದ್ದೀನಿ ಒಗ್ಗರಣೆಗೆ ಅಂದರೆ, ಒಂದು ಫ್ಲವರ್ ತಗೊಂಡಿದ್ದೀನಿ, ಅದು ಫ್ಲವರ್ ಹೂವು ಅಂತಾರೆ, ಮತ್ತು ಚಕ್ಕೆ, ಪಲಾವ್ ಎಲೆ, ಇಲ್ಲಿ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ। ಟೊಮೊಟೊ ಜಾಸ್ತಿ ಬೇಕಲ್ವಾ, ಟೊಮೊಟೊ ಬಾತ್ ಅಂದರೆ ಟೊಮೊಟೊ ಬೇಕು, ಕರಿಬೇವು ತೊಗೊಂಡಿದ್ದೀನಿ ಒಗ್ಗರಣೆಗೆ। ಇದು ಎಲ್ಲ ಒಗ್ಗರಣೆಗೆ। ಇಲ್ಲಿ ಇನ್ನೊಂದು ಪ್ಲೇಟಲ್ಲಿ ಏನು ತೊಗೊಂಡಿದ್ದೆ ಅಂದರೆ, ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಅಷ್ಟು, ಬೆಳ್ಳುಳ್ಳಿ, ಶುಂಠಿ ತೊಗೊಂಡಿದ್ದೀನಿ ಒಂದು ನಾಲ್ಕು, ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಟೇಸ್ಟಿಗೆ ಅನುಗುಣವಾಗಿ। ನಿಮಗೆ ಖಾರ ಬೇಕು ಅಂದರೆ ನಾನು ಖಾರದ ಪುಡಿ ಕೂಡ ಹಾಕ್ತೀನಿ, ಹಾಗಾಗಿ ನಿಮಗೆ ಟೇಸ್ಟಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ। ಮೆಣಸು ತೊಗೊಂಡಿದ್ದೀನಿ, ಲವಂಗ ತೊಗೊಂಡಿದ್ದೀನಿ, ಚಕ್ಕೆ ತೊಗೊಂಡಿದ್ದೀನಿ। ಮೇನ್ ಇಂಪಾರ್ಟೆಂಟ್ ಏನು ಅಂದರೆ, ಇದಕ್ಕೆ ಕರಿಬೇವು, ಸಾರಿ ಕೊತ್ತಂಬರಿ ಮತ್ತು ಪುದೀನ ಇಂಪಾರ್ಟೆಂಟು, ಎಣ್ಣೆ, ಖಾರಪುಡಿ, ತುಪ್ಪ, ಇವಾಗ ಇದನ್ನೆಲ್ಲ ಹಾಕ್ಬಿಟ್ಟು ಮಾಡೋಣ ಬನ್ನಿ। ತುಂಬ ಚೆನ್ನಾಗಿರುತ್ತೆ, ನಾಟಿ ಸ್ಟೈಲಲ್ಲಿ ಟೊಮೊಟೊ ಬಾತು ಇದು ಸೂಪರಾಗಿರುತ್ತೆ। ನೀವು ಕೂಡ ಒಂದ್ಸರಿ ಮಾಡಿಕೊಂಡು ತಿನ್ನು ನೋಡಿ ಫ್ರೆಂಡ್ಸ್। ನೀವೇನಾದರೂ ಈ ರೀತಿ ಮಾಡ್ತಾ ಇದ್ದರೆ ನನಗೆ ಕಮೆಂಟ್ ಮಾಡಿ, ನನಗೂ ಕೂಡ ಖುಷಿಯಾಗುತ್ತೆ। ಮಾಡಿಲ್ಲ ಅಂದರೆ ಮಾಡ್ಕೊಳ್ತೀನಿ ಈ ರೀತಿ। ಬ್ಯಾಚುಲರ್ಸ್ ಏನಿರ್ತಾರಲ್ವ, ಅವ್ರಿಗೂ ಕೂಡ ತುಂಬ ಈಸಿಯಾಗಿ ಮಾಡ್ಕೋಬೋದು ಇದನ್ನು। ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಡ ಅಲ್ವಾ, ಆರಾಮಾಗಿ ಮಾಡ್ಕೊಂಡ್ಬಿಟ್ರೆ ಸೂಪರಾಗಿರುತ್ತೆ, ಚೆನ್ನಾಗಿ ಕೂಡ ಇರುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ। ಇವಾಗ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ, ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೋತೀನಿ, 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೋತೀನಿ। ಇವಾಗ ತುಪ್ಪ ಎಲ್ಲ ಕಾದ್ಮೇಲೆ ಏನು ಒಗ್ಗರಣೆಗೆ ತೊಗೊಂಡಿದ್ದೀವಿ ನೋಡಿ, ಅದಕ್ಕೆ ಅನಾನಸ್ ಹೂವು ಅಂತಲೂ ಕರೀತಾರೆ, ನಾನು ಹೂವು ಅಂತ ಹೇಳಿದೆ ಬರೀ ಅಷ್ಟೇ। ಇವಾಗ ಇದನ್ನೆಲ್ಲ ನಾನು ಪಲಾವ್ ಎಲೆ, ಚಕ್ಕೆ, ಅನಾನಸ್ ಫ್ಲವರ್ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ। ಇವಾಗ ಇದನ್ನು ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವನ್ನ ಹಾಕ್ಕೊಂಡು ಸಾಸಿವೆ, ಸ್ವಲ್ಪ ಜೀರಿಗೆನೂ ಆ್ಯಡ್ ಮಾಡ್ತೀನಿ, ಯಾಕಂದರೆ ಅಷ್ಟು ಚೆನ್ನಾಗಿರಲ್ಲ, ಸಾಸಿವೆ ಜೀರಿಗೆ ಹಾಕ್ಲಿಲ್ದಂಗೆ ಅಡುಗೆ ಮಾಡೋಕ್ಕೂ ಆಗಲ್ಲ, ಅದಕ್ಕೆ ಸಾಸಿವೆ ಜೀರಿಗೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ। ಇವಾಗ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ, ಈರುಳ್ಳಿನೂ ಫ್ರೈ ಮಾಡ್ಕೋತೀನಿ, ಸ್ವಲ್ಪ ಡೀಪಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್, ಯಾಕಂದರೆ ಈರುಳ್ಳಿದು ಫ್ಲೇವರು ಒಂಥರ ಬ್ರೌನ್ ಕಲರ್, ಈರುಳ್ಳಿ ಬ್ರೌನ್ ಕಲರ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ ಫ್ರೈ ಮಾಡಿಕೊಂಡ್ರೆ। ನಾವು ಹಸಿ ಬಸಿಯಲ್ಲಿ ಹಾಕ್ಬಿಟ್ರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡಲ್ಲ ಟೊಮೆಟೊ ಬಾತು। ಹಸಿ ಬಟಾಣಿ ಕೂಡ ಇತ್ತು, ನಾನು ನೆನಪೇ ಇರಲಿಲ್ಲ ನನಗೆ, ಅದಕ್ಕೆ ಆಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ। ಇವಾಗ ಟೊಮೆಟೊ ಕೂಡ ಆ್ಯಡ್ ಮಾಡಿದ್ದೀನಿ, ಟೊಮೆಟೊ ಫುಲ್ಲು ಸಾಫ್ಟಾಗಿ ಬೇಯಬೇಕು, ಇದಕ್ಕೆ ಅರಿಶಿನ ಪುಡಿ ಮತ್ತು ಉಪ್ಪನ್ನ ಆ್ಯಡ್ ಮಾಡ್ಕೊಂಡ್ಬಿಟ್ರೆ ಬೇಗ ಬೇಯುತ್ತೆ, ಅದಕ್ಕೆ ಹಸಿ ಬಟಾಣಿ ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ। ಇವಾಗ ಪುದೀನಾನ ಕ್ಲೀನಾಗಿಲ್ಲ ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಏನು ನಾನು ಮಸಾಲೆ ಐಟಮ್ಸನ್ನ ತೊಗೊಂಡಿದ್ದೀನಲ್ವ ಅದನ್ನೆಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ, ಇದೆಲ್ಲ ಸಾಫ್ಟ್ ಆದಮೇಲೆ ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಕೂಡ ಕುದಿಸ್ಕೋಬೇಕು, ಯಾಕಂದರೆ ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ವ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದೆಲ್ಲ ನಮಗೆ, ನಮ್ಮನೇಲಿ ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ ಫ್ರೆಂಡ್ಸ್, ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ, ನಿಮಗೆ ಬೇಕಿದ್ದರೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ, ಖಾರ ಪೌಡರ್ ಮಾತ್ರ ಹಾಕ್ಕೊಳ್ಳಿ, ಯಾಕಂದರೆ ನನ್ನ ಚಿಕ್ಕ ಮಕ್ಕಳು ಇರ್ತಾರೆ ತಿನ್ನೋದಿಲ್ಲಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ। ನಾನೇನು ಪೇಸ್ಟ್ ರುಬ್ಕೊಂಡಿದ್ನಲ್ವ ತೆಂಗಿನಕಾಯಿದು ಎಲ್ಲದು, ಅದನ್ನು ಇವಾಗ ಆ್ಯಡ್ ಮಾಡಿದ್ದೀನಿ, ಇದು ಸ್ವಲ್ಪ ಕುದಿಸ್ಕೊಳ್ಳೋಣ, ಇದು ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಟೊಮೆಟೊ ಬಾತು ನೋಡಿ। ಇವಾಗ ಎಲ್ಲ ಚೆನ್ನಾಗಿ ತಳ ಹಿಡಿಯುತ್ತೆ, ಕೊಬ್ಬರಿ ಹಾಕಿರ್ತೀವಲ್ವ ಹಾಗಾಗಿ ತಳ ಹಿಡಿಯುತ್ತೆ, ಅನ್ನೋದಕ್ಕೋಸ್ಕರ ಎಲ್ಲ ಕಲಸ್ಕೋಬೇಕು ನೀಟಾಗಿ। ಇವಾಗ ಇಲ್ಲಿ ಅಕ್ಕಿಯಲ್ಲಿ ನೀರನ್ನೆಲ್ಲ ಬಸ್ತಿಟ್ಕೊಂಡಿದ್ದೀನಿ, ಇವಾಗ ಅಕ್ಕಿನ ಆ್ಯಡ್ ಮಾಡ್ಕೊಳ್ಳೋಣ, ಅಕ್ಕಿನ ಹಾಕ್ಕೊಂಡ್ಬಿಟ್ಟು ಇವಾಗ ನೀಟಾಗಿ ಎಲ್ಲದನ್ನು ಕಲಸ್ಕೊಂಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡೋಣ,
ನಾನು ಇಲ್ಲಿ ಕುಕ್ಕರಲ್ಲಿ ಒಂದೇ ವಿಸಲ್ ಫ್ರೆಂಡ್ಸ್ ಹೊಡ್ಸೋದು, ನಾನು ಕುಕ್ಕರಲ್ಲಿ ಒಂದೇ ವಿಸಲ್ ಹೊಡ್ಸಿಟ್ರೆ ಸಾಕು, ಪಲಾವ್ ಒಂದು ಟೊಮೊಟೊ ಬಾತ್ ಈ ರೀತಿ ಏನಾದರೂ ಮಾಡಿದ್ದೀವಿ ಅಂದರೆ ಒಂದೇ ವಿಸಲ್ಗೆ ಆಗೋಗ್ಬಿಡುತ್ತೆ. ಒಂದೊಂದು ಊರಲ್ಲಿ ನೀರಿನ ಮೇಲೆ ಡಿಪೆಂಡ್ ಆಗುತ್ತೆ ಅದು, ಅಲ್ಲಿ ನೀರು ಬೋರ್ ನೀರಾದರೆ ಬೇಗ ಕುದಿಯಲ್ಲ, ಇಲ್ಲಿ ಹೊಳೆ ನೀರಾಗೋದ್ರಿಂದ ಬೇಗ ಕುದಿಯುತ್ತೆ. ಇವಾಗ ವಾಟರ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ, ಪುದೀನ ಕೊತ್ತಂಬರಿ ಸೊಪ್ಪು ಎಲ್ಲ ಏನೇನು ತೊಗೊಂಡಿದ್ದೀನಲ್ವಾ ಅದನ್ನು ಕೂಡ ಹಾಕ್ಬಿಟ್ಟು ಇವಾಗ ಒಂದು ವಿಸಲ್ ಹೊಡ್ಸ್ಕೊಂಡು ಬರ್ತೀನಿ, ಮತ್ತು ತೋರಿಸ್ತೀನಿ ನಿಮಗೆ ಯಾವ ರೀತಿ ಆಗಿದೆ ಅಂತೇಳಿ. ಇವಾಗ ನೋಡಿ ಫ್ರೆಂಡ್ಸ್, ಟೊಮೊಟೊ ಬತ್ತು ಯಾವ ರೀತಿ ಆಗಿದೆ ಅಂತೇಳಿ, ತುಂಬ ಚೆನ್ನಾಗಾಗಿದೆ ಅಲ್ವಾ. ನೀವು ಕೂಡ ಈ ರೀತಿ ಮಾಡ್ಕೊತೀನಿ, ನನಗೂ ಕೂಡ ಖುಷಿಯಾಗುತ್ತೆ. ಇವಾಗ ಸರ್ವ್ ಮಾಡ್ಕೊಳ್ಳೋಣ ಒಂದು ಪ್ಲೇಟಿಗೆ. ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ, ನಾಟಿ ಸ್ಟೈಲಲ್ಲಿ ಟೊಮೊಟೊ ಬಾತ್ ರೆಸಿಪಿ ಯಾವ ರೀತಿ ಇತ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ ಪ್ಲೀಸ್ ವಿಡಿಯೋಗೆ. ನಾನು ಮತ್ತೆ ಬರ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.